ಶುಭ ಮುಂಜಾನೆ ನಾಲ್ಕನೇ ಸೆಮೆಸ್ಟರ್ನ ವಿದ್ಯಾರ್ಥಿಗಳ ಮಾಡು ಮಡಿದವರು ಕಾದಂಬರಿ ನಾನು ಶೇಖರ ಶಂಕರ್ ಮಾಸ್ತರು ಬಾಳಣ್ಣ ಪೈಲ್ವಾನ್ ಸಂಗಣ್ಣ ಇವರೆಲ್ಲರೂ ವಿಶ್ವನಾಥ ಸಾಯಿ ಇವರೆಲ್ಲರೂ ಏನು ಮಾಡಿದ್ದಾರೆ ಶೇಖರ ಮನೆಯಲ್ಲಿ ಕುತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಾವು ಹೇಗೆ ಮುಂದುವರಿಬೇಕು ಯಾವ ರೀತಿ ಚಳುವಳಿಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಚರ್ಚೆ ಮಾಡ್ತಾ ಇದ್ದಾರೆ ಆಯ್ತಾ ಇಲ್ಲಿ ಹೇಳಿದೆ ನಾನು ಬಾಳಣ್ಣನಿಗೆ ಗಾಂಧಿ ಅಂತ ಅಂದರೆ ತುಂಬ ಪ್ರೀತಿ ಅವನು ಎಲ್ಲಿದ್ದಾನೆ ಅಂತ ಈ ಬಾಳಣ್ಣನಿಗೆ ಗೊತ್ತಾಗಬೇಕಿತ್ತು ಅಂತ ಅಂದ್ಬಿಟ್ಟು ಸಾರಿ ಬಾಳಪ್ಪ ಬಾಳಪ್ಪ ಏನು ಇದ್ದಾನೆ ಎಲ್ಲ ಹೋರಾಟಗಾರ ಹತ್ರ ಎಲ್ಲ ಹುಡುಗರ ಹತ್ರ ಯಾರು ಎಲ್ಲಿ ಯಾವುದಾದ್ರೂ ಬೇರೆ ಊರಿಗೆ ಹೋದರೆ ಅವ್ರ ಹತ್ರ ಎಲ್ಲ ಏನು ಇದಾನೆ ಬಾಳಪ್ಪ ನಮ್ಮ ಗಾಂಧಿ ಅಪ್ಪನ ಎಲ್ಲಿಯಾದರೂ ಇಟ್ಟಿದ್ದಾರಾ ಎಲ್ಲಿಟ್ಟಿದ್ದಾರೆ ಗಾಂಧಿ ಅಪ್ಪ ಹೇಗಿದ್ದಾರೆ ಅನ್ನೋದನ್ನೆಲ್ಲ ಅವನು ಕೇಳ್ತಿದ್ನಂತೆ ಆದರೆ ಈ ಸರಿ ಏನಾಗ್ಬಿಟ್ಟಿದೆ ಗಾಂಧೀಜಿ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಬಾಳಪ್ಪನಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಸರಿ ಆಯಿತು ಇಲ್ಲಿ ಬಾಳಪ್ಪ ಊರಲ್ಲೇ ಇದ್ದದ್ರಿಂದ ಬಾಳಪ್ಪ ಏನು ಹೇಳ್ತಾನೆ ತಮ್ಮ ಊರಿನ ರಂಗಣ್ಣ ಕುಲಕರ್ಣಿಯ ಬಗ್ಗೆ ಆತ ಹೇಳ್ತಾ ಇದ್ದಾನೆ ರಂಗಣ್ಣ ಕುಲಕರ್ಣಿ ಸರ್ಕಾರದ ಕೆಲಸಗಳನ್ನು ಮಾಡ್ತಾ ಇರುವಂಥವನು ಅವನು ಮಾಡ್ತಾನೆ ಅಂತ ಅಂದರೆ ಹೋರಾಟಗಾರರು ಏನೇನೆಲ್ಲ ಉಪಾಯವನ್ನು ಮಾಡ್ತಾರೆ ಅಂತ ಅವನು ತಿಳ್ಕೊಳ್ತಾನೆ ತಿಳ್ಕೊಂಡು ಮಾಡ್ತಾನೆ ಅದಷ್ಟು ವಿಷಯಗಳನ್ನ ಚಾಚು ತಪ್ಪದೆ ಸರ್ಕಾರಕ್ಕೆ ಹೇಳ್ತಾ ಇರ್ತಾನೆ ಈ ವಿಷಯ ಯಾರಿಗ ಗೊತ್ತಾಯ್ತು ಬಾಳಪ್ಪನಿಗೆ ಗೊತ್ತಾಯ್ತು ಆ ಬಾಳಪ್ಪ ಮಾಡ್ತಾ ಇದ್ದಾನೆ ಗೊತ್ತಾದಂತಹ ವಿಷಯವನ್ನ ಶೇಖರನ ಮನೆಯಲ್ಲಿ ಕುಳಿತುಕೊಂಡು ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಪ್ರಸ್ತಾಪ ಕೂಡ ಮಾಡ್ದ ಪ್ರಸ್ತಾಪ ಮಾಡಿದ ಮೇಲೆ ಏನಾಗತ್ತೆ ಶೇಖರ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದು ಎಂತಹ ನಿರ್ಧಾರ ಅಂತ ಅಂದರೆ ತಾವು ಚಳುವಳಿಯನ್ನು ಮಾಡೋದಕ್ಕೂ ಮುಂಚಿತವಾಗಿ ಹೋರಾಟವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚಿತವಾಗಿ ಈ ರಂಗಣ್ಣ ಕುಲಕರ್ಣಿಗೆ ಮೊದಲು ಬುದ್ಧಿಯನ್ನು ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಸರಿ ಹಾಗಾದರೆ ಹೇಗೆ ಬುದ್ಧಿ ಅವರು ರಾತ್ರಿ ಆಗಿದೆ ಎಲ್ಲ ಏನು ಮಾಡ್ತಾರೆ ರಂಗಣ್ಣ ಕುಲಕರ್ಣಿಯ ಮನೆಗೆ ಹೋಗ್ತಾರೆ ಎಲ್ಲರೂ ಮಲಗಿದ್ದಾರೆ ಬಾಗಿಲು ಬಡದ್ರು ರಂಗಣ್ಣ ಕುಲಕರ್ಣಿ ಬಂದು ಬಾಗಿಲು ತೆಗಿತಾನೆ ಹೋದಂತಹ ಚಳುವಳಿಗಾರರೆಲ್ಲರೂ ಎಲ್ಲರೂ ಕೂಡ ಈ ರಂಗಣ್ಣನನ್ನು ಹೇಳ್ಕೊಳ್ತಾರೆ ಅಷ್ಟೊತ್ತಿಗಾಗಲೇ ರಂಗಣ್ಣನ ಹೆಂಡತಿ ಮಕ್ಕಳು ಎಲ್ರಿಗೂ ಕೂಡ ಎಚ್ಚರ ಆಗತ್ತೆ ಬರ್ತಾರವರು ಆ ಶೇಖರ ಹೇಳ್ತಾನೆ ನಾವು ಯಾರಿಗೂ ಏನು ಕೈ ಮಾಡೋದಿಲ್ಲ ನೀವು ಯಾವುದಕ್ಕೂ ಹೆದರ್ಕೊಳ್ಬೇಡ್ರಿ ಅಂತ ರಂಗಣ್ಣನ ಮನೆಯವರಿಗೆ ಹೇಳ್ತಾನೆ ಅಷ್ಟೊತ್ತಿಗೆ ಏನಾಗತ್ತೆ ರಂಗಣ್ಣನ ಹೆಂಟಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಓ ನನ್ನ ಏನು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಅದೇ ಇವ್ರಿಗೆ ಏನ್ ಬೇಕಾಗಿದೆ ಅಂದರೆ ರಂಗಣ್ಣ ಕುಲಕರ್ಣಿಯವರಿಂದ ಸರ್ಕಾರದ ಕಾಗದ ಪತ್ರಗಳನ್ನೆಲ್ಲವನ್ನು ಕೂಡ ಆತ ಏನು ಮಾಡಿರ್ತಾನೆ ಒಂದು ಟ್ರಂಕಿನಲ್ಲಿ ಇಟ್ಟಿರ್ತಾನೆ ಆ ಕಾಗದ ಪತ್ರಗಳನ್ನೆಲ್ಲವನ್ನ ತರಿಸ್ಕೊಳ್ತಾನೆ ತರಿಸ್ಕೊಂಡ್ಬಿಟ್ಟು ರಂಗಣ್ಣ ಕುಲಕರ್ಣಿ ಹತ್ರ ಮಾತಾಡ್ತಾರವರು ಈ ದಫ್ತರುಗಳನ್ನೆಲ್ಲ ತಗೊಂಡ್ಬ ದಫ್ತರು ಅಂದ್ರೆ ಕಾಗದ ಪತ್ರಗಳು ಆಯ್ತಾ ಅವಾಗ ಸಹಜ ರಂಗಣ್ಣ ಕೇಳ್ತಾನೆ ನಾನು ನಿಮ್ಮ ಪಾರ್ಟಿನೇ ಆಗ್ಬಿಡ್ತೀನಿ ಇನ್ನು ಮೇಲೆ ಈ ಸರ್ಕಾರದ ಕಾಗದ ಪತ್ರ ಎಲ್ಲ ಯಾಕೆ ಬೇಕು ಬೇಡ ಇವೆಲ್ಲವಾ ಇದರಿಂದ ಏನು ತೊಂದರೆ ಆಗೋದಿಲ್ಲ ನಿಮಗೆ ಅಂತ ಹೇಳ್ತಾನೆ ಆದರೆ ರಂಗಣ್ಣ ಕುಲಕರ್ಣಿಯ ಮಾತಿನ ಮೇಲೆ ನಂಬಿಕೆ ಇರಲ್ಲ ಇವರಿಗೆ ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ ಆ ಕಾಗದ ಪತ್ರಗಳನ್ನೆಲ್ಲವನ್ನ ಕೂಡ ಸುಟ್ಟು ಹಾಕ್ಬಿಡ್ತಾರೆ ಇದು ಅವರು ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮಾಡಿದ ಮೊದಲ ಕೆಲಸ ಆಯಿತಾ ಸರಿ ಇದು ಎಲ್ಲಿಗೆ ಮುಗೀತು ಇನ್ನೇ ಶೇಖರ ಯಾರಿಗೆ ಹೇಳಿದ್ದಾನೆ ವಿಶ್ವನಾಥ ದೇಸಾಯಿ ಹೇಳಿದ್ದಾನೆ ಏನಂತ ಹೇಳಿದ್ದಾನೆ ಅಂದರೆ ಅವರ ಮನೆಯಲ್ಲಿರುವಂತಹ ಬಂದೂಕುಗಳನ್ನು ತರಲಿಕ್ಕೆ ನೋಡ್ರಿ ಇದು ಕೂಡ ಒಂದು ಪ್ರಶ್ನೆ ವಿಶ್ವನಾಥ್ ದೇಸಾಯಿಯವರ ಮನೆಯಲ್ಲಿದ್ದಂತಹ ಬಂದೂಕುಗಳ ಸಂಖ್ಯೆ ಎಷ್ಟು ಸರಿ ಮೂರು ಆಯಿತಾ ಅದನ್ನು ತರಲಿಕ್ಕೆ ವಿಶ್ವನಾಥ್ ದೇಸಾಯಿ ಹೋಗಬೇಕು ವಿಶ್ವನಾಥ್ ದೇಸಾಯಿಯ ಊರು ಹಳ್ಳೂರು ವಿಶ್ವನಾಥ್ ದೇಸಾಯಿಯ ತಂದೆ ಹೆಸರು ಬಾಬಾ ಸಾಹೇಬ್ ದೇಸಾಯಿ ಅಂತ ಸರಿ ಬಾಬಾ ಸಾಹೇಬ್ ದೇಸಾಯಿ ಅವರಿಗೆ ಬೇಕಷ್ಟು ಆಸ್ತಿ ಇದೆ ಯಾಕಂದರೆ ತನ್ನ ತಂದೆ ಅಜ್ಜ ಗಳಿಸಿದ ಆಸ್ತಿಯನ್ನೆಲ್ಲ ನೋಡ್ಕೊಂಡು ಹೋಗೋ ಜವಾಬ್ದಾರಿ ಇವ್ರದ್ದಾಗಿರತ್ತೆ ಇವರಿಗೆ ಏನಾಗ್ಬಿಟ್ಟಿದೆ ಹೆಂಡತಿ ಸತ್ತ ಮೇಲೆ ಮಗ ಒಬ್ನೇ ಮಗನಿಗೆ ಓದಲಿಕ್ಕೆ ಅಂತ ಕಳಿಸಿದ್ದಾರೆ ತಿಂಗಳ ತಿಂಗಳ ಅವನಿಗೆ ದುಡ್ಡನ್ನು ಕಳಿಸ್ತಾರೆ ಹಾಗಾಗಿ ಇವರೇನು ಮಾಡ್ತಾರೆ ಬೇಟೆ ಆಡೋದಂತೆ ಇಸ್ಪೀಟ್ ಆಡೋದಂತೆ ಮದ್ಯ ಸೇವನೆ ಮಾಡೋದಂತೆ ಅಂದ್ಬಿಟ್ಟು ಕೆಲವೊಂದು ಹಣವನ್ನು ಅಲ್ಲಿ ಪೋಲ್ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾಯಿದ್ದಾರೆ ನಷ್ಟ ಮಾಡ್ತಾ ಇದ್ದಾರೆ ಕುಡಿಯೋದು ಬಂದು ಮಲ್ಕೊಳ್ಳೋದು ಯಾವ್ಯಾವಾಗಾದರೂ ಬಂದು ಇರ್ತಾರೆ ಅವರಿಗೆ ಒಂದು ಚಿಂತೆ ಕಾಡ್ತಾ ಇದೆ ಈಗ ಅದು ಎಂತಹ ಚಿಂತೆ ಅಂದರೆ ನನ್ನ ಮಗನಿಗೆ ಕಾಲೇಜು ಗೀಲೇಜು ಏನೂ ಇಲ್ಲ ಆದರೆ ನನ್ನ ಮಗ ಇನ್ನೂ ಮನೆಗೆ ಬಂದಿಲ್ಲ ಅವನು ಎಲ್ಲಿ ಹೋಗಿದ್ದಾನೆ ಅನ್ನೋ ಚಿಂತೆ ಕಾಡ್ತಾ ಇದೆ ಬಾಬಾ ಸಾಹೇಬ್ ಅವರಿಗೆ ಅದೇ ಚಿಂತೆಯಲ್ಲೇ ಮುಳುಗಿರಬೇಕಾದ್ರೆ ಅವರ ಮನೆಯ ಒಳಗೆ ಪ್ರವೇಶ ಮಾಡುವಂಥವನು ಕಲ್ಲಾಪುರದ ಸಂಗಣ್ಣ ಸರಿ ಕಲ್ಲಾಪುರ ಸಂಗಣ್ಣ ಒಳಗಡೆ ಹೋಗ್ತಾನೆ ಬಾಬಾ ಸಾಹೇಬ್ ದೇಸಾಯಿಗೆ ಒಂದು ಸರಿ ಆಶ್ಚರ್ಯ ಆಗುತ್ತೆ ಯಾರಪ್ಪ ನಿನ್ನನ್ನು ಒಳಗೆ ಬಿಟ್ಟಿದ್ದು ಅಂತ ಕೇಳ್ತಾರೆ ಸರಿ ಸಂಗಣ್ಣ ಹೇಳ್ತಾನೆ ತನ್ನ ಪರಿಚಯವನ್ನು ಸಂಗಣ್ಣ ಮಾಡಿಕೊಡ್ತಾನೆ ಇಲ್ಲ ನನ್ನ ಹೆಸರು ಸಂಗಣ್ಣ ಅಂತ ನಾನು ಕಲ್ಲಾಪುರದವನು ಬೆಳಗಾವಿ ಬೆಳಗಾವಿಗೆ ಹೋಗಿದ್ದೆ ಅಲ್ಲಿ ಏನಾಯಿತು ಸಣ್ಣ ದೇಸಾಯಿಯವರು ಸಿಕ್ಕಿದ್ರು ಸಣ್ಣ ದೇಸಾಯಿಯವರು ಅಂತ ಅಂದರೆ ವಿಶ್ವನಾಥ್ ದೇಸಾಯಿಯವರು ಅವ್ರೇನು ಮಾಡಿದ್ದಾರೆ ಅಂತ ಅಂದರೆ ನಿಮಗೊಂದು ವಿಷಯವನ್ನು ಹೇಳೋಕೆ ಹೇಳಿದ್ದಾರೆ ನನ್ನ ಹತ್ರ ಅಂತ ಹೇಳಿದ ಸರಿ ಕುತೂಹಲ ಯಾಕೆ ಹೇಳ್ರಿ ಮಗ ಕಾಲೇಜನ್ನು ಬಿಟ್ಟ ನಂತರ ಎಲ್ಲಿ ಹೋದ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಅವ್ರೇನು ಮಾಡ್ತಾರೆ ಏನು ಹೇಳಿದ್ದಾನೆ ಅಂತ ಅಂದ್ಕೊಳ್ತಾರೆ ಯಾಕಂದರೆ ತಂದೆಗೆ ಒಂದು ರೀತಿ ಭಯ ಇತ್ತು ನನ್ನ ಮಗ ಗೋಲಿ ಬಾರಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟನೋ ಏನೋ ಚಳುವಳಿಗೆ ಸೇರ್ಕೊಂಡ್ಬಿಟ್ನೋ ಏನೋ ನನ್ನ ಮಗ ಎಲ್ಲೂ ಇಲ್ಲ ಮನೆಗೂ ಕೂಡ ಬಂದಿಲ್ಲ ಅನ್ನೋ ಭಯ ಇತ್ತು ಆಯಿತಾ ಅದರಲ್ಲಿ ಸಂಗಣ್ಣ ಬಂದು ನಿಮ್ಮ ಮಗ ಸಿಕ್ಕಿದ್ದ ಅಂದ ತಕ್ಷಣ ಎಲ್ಲ ಒಂದು ಕಡೆ ಖುಷಿ ಓಹ್ ನನ್ನ ಮಗ ಒಟ್ಟು ಇದಾನಲ್ಲ ಆಗ ಸರ್ ಏನು ಮಾಡ್ತಾ ಇರ್ಬೋದು ಏನು ಹೇಳಿ ಕಳಿಸಿರ್ಬೋದು ಅನ್ನುವ ಕುತೂಹಲ ಹೆಚ್ಚಾಯ್ತು ಅವರಿಗೆ ಅವ್ರು ಮಾಡ್ತಾರೆ ಸಂಗಣ್ಣನನ್ನು ಕೇಳ್ತಾರೆ ಹಾಂ ಹಂಗಾರ ಹೌದಾ ಎಲ್ಲಿದ್ದಾನೆ ನನ್ನ ಮಗ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ತಾವು ಮಲಗಿದಂತಹ ಕೋಣೆಯಿಂದ ಏನು ಮಾಡ್ತಾರೆ ಎದ್ದು ಬರ್ತಾರೆ ಆಗ ಸಂಗಣ್ಣ ಅವರ ಕೋಣೆಯಲ್ಲಿದ್ದಂತಹ ಬಂದೂಕುಗಳನ್ನು ನೋಡ್ತಾನೆ ಮೂರೂ ಬಂದೂಕುಗಳು ಕೂಡ ಒಂದೇ ಗೋಡೆಯ ಮೇಲೆ ಇದೆ ಅವನಿಗೆ ಆ ಬಂದೂಕುಗಳನ್ನು ನೋಡಿ ಸರಿ ಈ ಸಾಹೇಬ್ ಹತ್ರ ಮಾತಾಡ್ತಾ ಇದ್ದಾನ ಅವನು ಹ್ಞೂ ಇಲ್ಲ ಇಲ್ಲ ಸಣ್ಣ ದೇಸಾಯರು ಇಲ್ಲೇ ಇದ್ದಾರೆ ಒಂದು ಸ್ವಲ್ಪ ದೂರದಲ್ಲಿದ್ದಾರೆ ಅಷ್ಟೆ ಅವರು ಅವರೇ ಬರ್ತಿದ್ರು ಬಟ್ ನೀವು ಸಿಟ್ಟಿಗೆದ್ದು ಬಿಡ್ತೀರಾ ನಿಮಗೆ ಸಿಟ್ಟು ಬಂದುಬಿಡತ್ತೆ ಅಂತ ಅಂದ್ಬಿಟ್ಟು ಏನಾಗಿದ್ದಾರೆ ಊರ ಹೊರಗೆ ನಿಂತಿದ್ದಾರೆ ಯಾಕೆ ಅಂತ ಅಂದರೆ ಅವ್ರೇನು ಮಾಡಿದ್ದಾರೆ ಚಳುವಳಿಗೆ ಸೇರಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಷ್ಟೇ ಅಲ್ಲ ಅವ್ರ ಮೇಲೆ ಕೆಲವೊಂದು ವಾರೆಂಟು ಕೂಡ ಇದೆ ಅಂತ ಹೇಳ್ತಾನೆ ಅಲ್ಲಿಗೆ ಬಾಬಾ ಸಾಹೇಬ್ ಅವರಿಗೆ ಏನಾಗತ್ತೆ ಆ ವಿಷಯ ಕೇಳಿ ಸ್ವಲ್ಪ ಗಾಬರಿ ಆಗತ್ತೆ ನನ್ನ ಮಗ ಮನೆಗೆ ಬಂದುಬಿಟ್ರೆ ನಾನು ದುಡ್ಡಾದರೂ ಕೊಟ್ಟು ಬಿಡಿಸ್ಕೊಳ್ತಿದ್ದೆ ಅನ್ನುವ ಮನಸ್ಥಿತಿ ಬಾಬಾ ಸಾಹೇಬ್ ದೇಸಾಯಿ ಅವ್ರದು ಆದರೆ ಅವರಿಗೇನು ಗೊತ್ತಿದೆ ನನ್ನ ಮಗ ಚಳುವಳಿಗೆ ಸೇರಿಬಿಟ್ಟಿದ್ದಾನೆ ಅಂತ ಹಾಗಾಗಿ ಅವನೇನು ಮಾಡ್ತಾ ಇದ್ದಾನೆ ಪೊಲೀಸರ ಕಣ್ಣು ತಪ್ಪಿಸಿಕೊಂಡು ನಿಮ್ಮ ಮಗ ಓಡಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ದೇಸಾಯಿ ಅವರಿಗೆ ಹೇಳ್ತಾನೆ ಈಗ ಎಲ್ಲಿದ್ದಾನೆ ನನ್ನ ಮಗ ಅಂತ ದೇಸಾಯಿ ಅವರು ಕೇಳ್ತಾರೆ ನಿಮ್ಮ ನಿಮ್ಮ ಊರಿನ ಹೊರಗಡೆ ಇರುವಂತಹ ಹಣಮಪ್ಪನ ಗುಡಿಯಲ್ಲಿ ಅವರು ಏನು ಮಾಡ್ತೀನಿ ಎಂದಿದರೆ ಕಾಯ್ತಿರ್ತೀನಿ ಅಂತ ಹೇಳಿದ್ದಾರೆ ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಅಂದ್ಬಿಟ್ಟು ಸಂಗಣ್ಣ ಏನು ಮಾಡ್ತಾನೆ ಅವರನ್ನು ಕರ್ಕೊಂಡು ಆ ಹನುಮಪ್ಪನ ಗುಡಿಯ ಹತ್ರ ಹೋಗ್ತಾನೆ ಇಲ್ಲೋಡ್ರಿ ಪ್ರಶ್ನೆ ಬಾಬಾ ಸಾಹೇಬ್ ದೇಸಾಯಿಯವರನ್ನು ಮಾತನಾಡಿಸಿದಂತಹ ಹಳ್ಳೂರಿಗೆ ಬಂದು ಬಾಬಾ ಸಾಹೇಬ್ ದೇಸಾಯಿಯವರನ್ನು ಮಾತನಾಡಿಸಿದ ವ್ಯಕ್ತಿ ಪೈಲ್ವಾನ್ ಸಂಗಣ್ಣ ಆಯಿತಾ ಸಂಗಣ್ಣ ಬಾಬಾ ಸಾಹೇಬ್ ದೇಸಾಯಿಯವರನ್ನು ಯಾವ ಗುಡಿಯ ಬಳಿ ಕರೆದುಕೊಂಡು ಹೋದರು ಹನುಮಪ್ಪನ ಗುಡಿಯ ಬಳಿ ಕರೆದುಕೊಂಡು ಹೋದರು ಆಯ್ತಾ ಸರಿ ಹನುಮಪ್ಪನ ಗುಡಿಯ ತನಕ ಹೋಗ್ತಾರೆ ಮಗನಿಗೆ ನನ್ನ ಅಪ್ಪ ಬರ್ತಾರೆ ಅನ್ನೋ ಖುಷಿ ಜೊತೆಗೆ ಆ ಮೂರು ಬಂದೂಕುಗಳನ್ನು ತಗೊಂಡು ಬರಬೇಕು ಅಂತ ಅವನಿಗನ್ನಿಸ್ತಾ ಇದೆ ಇತ್ತ ತಂದೆಗೇನಾಗ್ತಾ ಇದೆ ನನ್ನ ಮಗ ಮನೆಗೆ ಬಂದುಬಿಟ್ರೆ ಸಾಕು ಏನೇ ಆಗಲಿ ನನ್ನ ಮಗನನ್ನು ಮನೆ ಕರ್ಕೊಂಡು ಬರಬೇಕು ಅನ್ನುವ ಮನಸ್ಥಿತಿಯಲ್ಲಿ ಹನುಮಪ್ಪನ ಗುಡಿಯ ತನಕ ಹೋಗ್ತಾ ಇದ್ದಾನೆ ಬಾಬಾ ಸಾಹೇಬ್ ದೇಸಾಯಿ ಅವರ ಜೊತೆಗಿದ್ದಂಥವರು ಪೈಲ್ವಾನ್ ಸಂಗಣ್ಣ ಸರಿ ಸಂಗಣ್ಣ ಏನು ಮಾಡಿದಾನೆ ಬಾಬಾ ಸಾಹೇಬ್ ದೇಸಾಯಿಯವರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಇತ್ತ ಮಗನನ್ನು ಕಾಣುವಂತಹ ಆಸೆ ಕೂಗ್ತಾ ಇದ್ದಾನೆ ಮಗನೆ ಮಗನೆ ಅಂತ ತಂದೆಯೂ ಕೂಡ ಕೂಗ್ತಿದ್ದಾರೆ ಸಣ್ಣ ದೇಸಾಯಿಯರೇ ಸಣ್ಣ ದೇಸಾಯಿಯರೇ ಅಂದ್ಬಿಟ್ಟು ಸಂಗಣ್ಣನೂ ಕೂಡ ಕರೀತಾ ಇದ್ದಾನೆ ಆದರೆ ವಿಶ್ವನಾಥ್ ದೇಸಾಯಿಯಿಂದ ಯಾವುದೇ ಉತ್ತರ ಬರ್ತಾ ಇಲ್ಲ ಆಗ ಬಾಬಾ ಸಾಹೇಬ್ ದೇಸಾಯಿ ಕೇಳ್ತಾರೆ ನನ್ನ ಮಗನನ್ನು ಇಷ್ಟೆಲ್ಲ ಕರೀತಾ ಇದ್ದೀನಲ್ಲ ನನ್ನ ಮಗ ಎಲ್ಲಿ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ಕೇಳಿದಾಗ ಸಂಗಣ್ಣ ಹೇಳ್ತಾನೆ ಎಲ್ಲಿ ಹೋಗಿರ್ಬೋದು ಇಲ್ಲೇ ಕಟ್ಟೆ ಮೇಲೆ ಕೂತಿರ್ತೀನಿ ನೀನು ಲಘು ಹೋಗಿ ಅಪ್ಪನ ಕರ್ಕೊಂಡ್ಬಾ ಅಂತ ಹೇಳಿದರು ಆದರೆ ನಿಮ್ಮ ಮಗ ಏನಾದರೂ ಮನಸ್ಸು ಬದಲಾಯಿಸ್ಬಿಟ್ಟನಾ ಅಂತ ಅಂದ್ಬಿಟ್ಟು ದೇಸಾಯಿಯ ಸಾರಿ ಸಂಗಣ್ಣ ಹೇಳ್ತಾನೆ ಆವಾಗ ಬಾಬಾ ಸಾಹೇಬ್ ದೇಸಾಯಿಯವರಿಗೆ ಒಂದು ರೀತಿಯ ಮಗನ ವಾತ್ಸಲ್ಯ ಎಷ್ಟಂದ್ರೂ ಇರತ್ತೆ ನನ್ನ ಮಗ ಬಿಟ್ಟು ಬಂದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರತ್ತೆ ಹೇಗಾದರೂ ನನ್ನ ಮಗನನ್ನು ಕಾಪಾಡ್ಕೊಳ್ತೀನಿನೋ ಕಾಪಾಡ್ಕೊಳ್ಬೇಕು ಅನ್ನುವ ಮನಸ್ಥಿತಿ ಇರತ್ತೆ ಅವನಿಗೆ ಸರಿ ಸಂಗಣ್ಣ ಹೇಳ್ತಾನ ಅವಾಗ ಹ್ಞೂ ನಿಮ್ಮ ಭೇಟಿ ಆಗಬೇಕು ಅಂತ ಅಂದ್ಬಿಟ್ಟೆ ಬಂದಿದ್ರು ಅವರು ಹೊಳ್ಳೇನಾರ ಹೋಗಿರ್ಬೋದೇನೋ ಯಾಕಂದ್ರೆ ನೀವು ಬರೋ ತಡ ಆಯ್ತಲ್ಲ ಮತ್ತು ಏನಾರ ಹೋಗಿರ್ಬೋದೇನೋ ನಿಮ್ಮ ಮನೆ ಹತ್ರ ಹೋಗಿರ್ಬೋದೇನೋ ಹಾಗಾದ್ರೆ ನಿಮ್ಮ ಮನೆ ಹತ್ರನೇ ಹೋಗೋಣ ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಸಂಗಣ್ಣ ಏನು ಮಾಡ್ತಾನ ಕೊನೆಗೆ ನಾನು ಈ ಕಡೆ ಎಲ್ಲ ಹುಡುಕ್ತೀನಿ ನೀವು ಮನೆ ಹತ್ರನೇ ಒಂದ್ಸರಿ ಹೋಗಿ ನೋಡಿರಿ ಅಂತ ಅಂದ್ಬಿಟ್ಟು ತನ್ನ ಬಾಬಾ ಸಾಹೇಬರನ್ನ ಮನೆ ಹತ್ರ ಕಳಿಸ್ತಾನೆ ಮನೆ ಬಾಗಿಲು ತೆರ್ಕೊಂಡೇ ಇರತ್ತೆ ದೀಪ ಹಚ್ಚಿದ್ದು ಉರಿತಾನೇ ಇರತ್ತೆ ಆದರೆ ಈ ಕಾವಲುಗಾರನನ್ನು ಏನು ಮಾಡಿಟ್ಟಿರ್ತಾರೆ ಒಳ ಹೋಗಬೇಕಾದ್ರೆ ಕೈ ಬಾಯಿ ಕಟ್ಬಿಟ್ಟು ಒಂದು ಕಡೆ ಹಾಕಿರ್ತಾರೆ ದೇಸಾಯಿ ತಮ್ಮ ಕೋಣೆಗೆ ಹೋಗಿ ನೋಡ್ತಾರೆ ಮೂರು ಬಂದೂಕುಗಳನ್ನ ನೋಡ್ತಾರೆ ಆ ಮೂರು ಬಂದೂಕುಗಳು ಕಾಣಿಸೋದಿಲ್ಲ ತದನಂತರ ವಿಶ್ವನಾಥ ಒಂದು ಪತ್ರವನ್ನು ತಂದೆಯವರಿಗೆ ಬರೀತಾನೆ ಆ ಪತ್ರ ಹೀಗಿದೆ ನಾನು ಓದ್ತೀನಿ ಕೇಳ್ರಿ ನೀವು ಆಯಿತಾ ವಿಶ್ವನಾಥನ ನಮಸ್ಕಾರಗಳು ತಂದೆಯವರ ಚರಣಗಳಲ್ಲಿ ವಿಶ್ವನಾಥನ ನಮಸ್ಕಾರಗಳು ತಮ್ಮನ್ನು ಭೇಟಿಯಾಗಲೆಂದೇ ಬಂದಿದ್ದೆ ದೂರದಿಂದ ದರ್ಶನ ಪಡೆದು ಸಮಾಧಾನಗೊಂಡೆ ತಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ಚಳುವಳಿಗೆ ಸೇರಿರುವುದಕ್ಕಾಗಿ ದಯವಿಟ್ಟು ಮನ್ನಿಸಬೇಕು ಈ ಚಳುವಳಿಗೆ ನಮಗೆ ವಾಗಬಹುದೆಂದು ಇಲ್ಲಿದ್ದ ಮೂರು ಬಂದೂಕುಗಳನ್ನು ಪೆಟ್ಟಿಗೆಯಲ್ಲಿದ್ದ ಗುಂಡುಗಳನ್ನು ಒಯ್ದಿದ್ದೇನೆ ನೀವಂತೂ ಅವುಗಳಿಂದ ಬೇಟೆಯಾಡುವುದನ್ನು ಎಂದೋ ಬಿಟ್ಟಿದ್ದೀರಿ ಈ ಕಾಳಗದಲ್ಲಿ ಬದುಕಿ ಉಳಿದರೆ ತಮ್ಮ ದರ್ಶನವಾದೀತು ಇಂತಿ ತಮ್ಮ ಬಂಡುಗಾರ ಮಗ ಅಂತ ಬರೀತಾರೆ ಸರಿ ತಂದೆಗೆ ಗೊತ್ತಾಗತ್ತೆ ತಂದೆ ಏನು ಮಾಡ್ತಾರೆ ಚಿಂತೆ ಮಾಡ್ತಾ ಕೂತ್ಕೊಳ್ತಾರೆ ನನ್ನ ಮಗ ಹೀಗಾಗ್ಬಿಟ್ನಲ್ಲ ಅನ್ನುವ ಬೇಸರ ಆಗತ್ತೆ ಇತ್ತ ತಮ್ಮ ಕಾರ್ಯವನ್ನು ಸುಸೂತ್ರವಾಗಿ ಮುಗಿಸಿಕೊಂಡು ಬಂದಂತಹ ವಿಶ್ವನಾಥ್ ದೇಸಾಯಿ ಮತ್ತೆ ಎಲ್ಲಿ ಪ್ರಾರಂಭ ಅವರ ಚಳುವಳಿ ಶೇಖರನವರ ಮನೆಯಲ್ಲಿ ಚರ್ಚೆ ಪ್ರಾರಂಭ ಆಗತ್ತೆ ಸರಿ ಚರ್ಚೆಗಳು ನಡೀತಾ ಇದೆ ಖುಷಿ ಆಗ್ತಾ ಇದೆ ಬಂದೂಕುಗಳು ಕೂಡ ಸಿಕ್ಕಿದೆ ಸರಿ ಬಂದೂಕು ಸಿಕ್ಕಿದ ಖುಷಿ ಮತ್ತೆ ಅವರು ಏನು ಮಾಡ್ತಾರೆ ಮತ್ತೇನು ಮುಂದೆ ಉಪಾಯವನ್ನು ಮಾಡಬೇಕು ಹೇಗೆ ನಾವು ಮತ್ತೆ ಹೋರಾಟವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗದ ವಿವರಣೆಯನ್ನು ಮಾಡ್ತೀನಿ ಧನ್ಯವಾದಗಳು